ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಲು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಶಾಸಕ ಶಿವಲಿಂಗೇಗೌಡ ಹಾಗಾದ್ರೆ ವೇದಿಕೆ ಸಿದ್ಧ ಆಗ್ತಿದ್ಯಾ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರ ಹಾಗಾದ್ರೆ ಶಾಸಕ ಶಿವಲಿಂಗೇಗೌಡ ಅದಕ್ಕೆ ಪುಷ್ಟಿ ನೀಡುವಂತೆ ಕೆಲವೊಂದಿಷ್ಟು ಆಡಿಯೋಗಳು ಕೂಡ ವೈರಲ್ ಆಗ್ತಾನೆ ಇದ್ದಾವೆ ಅಂದ್ರೆ ಈಗಾಗಲೇ ಅವರು ಜೆಡಿಎಸ್ ಅನ್ನು ತೊರೆದಂಗೇನೆ ಆದ್ರೆ ಅಧಿಕೃತವಾಗಿ ಸೇರ್ಪಡೆ ಆಗಬೇಕು ಅಷ್ಟೇ बट एलू कूड़ा ना कांग्रेस सेरते इंत प्रश्न के कारण वैरल आगे आडियो अदरल शिवलिंगेगौड़ा आडियो सामाजिक जालतान वैरल आगे कार्यकर्त जो मतना है यारे बंदरू नानू कांग्रेस स्पर्धे मादरने गेल्तीनि 50,000 लीडन गेल्तीनि अंत आडियो इतना कार्यकर्त जो मतनाडिदारे आडियो वैरल आगे ಯಾಕಂದ್ರೆ ನಾವು ಗಮನಿಸಿದ್ದೇವೆ ಶಿವಲಿಂಗೇಗೌಡರು ಆಲ್ರೆಡಿ ಎರಡು ಹೆಜ್ಜೆಯನ್ನ ಜೆಡಿಎಸ್ ನಿಂದ ಅವರು ಹೊರಗೆ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಜೆಡಿಎಸ್ ನ ಒಂದು ಕಾರ್ಯಕರ್ತರ ಸಭೆಗೆ ಶಿವಲಿಂಗೇಗೌಡರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಅಂತ ನೋಡಿ ಯಾರೇ ಬಂದ್ರು ಯಾವನೇ ಬಂದ್ರು ನಾನು ಕಾಂಗ್ರೆಸ್ ಸೇರಿದ್ರೆ 50,000 ಲೀಡ್ ನಲ್ಲಿ ಗೆಲ್ತೀನಿ ಅಂತ ಹೇಳಿರುವಂತ ಆಡಿಯೋ ಇದೆ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ವಾ ಇನ್ನು ಫೆಬ್ರವರಿ 12 ಕ್ಕೆ ಅರ್ಚಕೆರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಇದೆ ಆ ಸಭೆಗೆ ದಳ ನಾಯಕರು ಶಿವಲಿಂಗೇಗೌಡರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಬಟ್ ಈಗ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ವೈರಲ್ ಆಗಿರುವಂತ ಆಡಿಯೋಗಳು ಅಂದ್ರೆ ವೇದಿಕೆ ಸಿದ್ಧ ಆಗಿದೆ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಲಿಕ್ಕೆ ಆದರೆ ಅವರು ಎಲ್ಲೂ ಅಧಿಕೃತವಾಗಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಹೇಳಿಲ್ಲ ಬಟ್ ಇನ್ನು ಕಾರ್ಯಕರ್ತರು ಹೋಪ್ ಇಟ್ಕೊಂಡಿದ್ದಾರೆ ಕೆಲ ದಿನಗಳಿಂದ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಶಿವಲಿಂಗೇಗೌಡರು ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಫೆಬ್ರವರಿ 12 ರಂದು ಅರಸಿಕೆರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಇದೆ ಈ ಸಭೆಗೂ ಕೂಡ ಶಿವಲಿಂಗೇಗೌಡರಿಗೆ ಆಹ್ವಾನಿಸಿದ್ದಾರೆ ದಳ ನಾಯಕರು ಇದೊಂದು ಕೊನೆಯ ಪ್ರಯತ್ನ ಅನ್ನೋ ಹಾಗೆ ಆದರೆ ಈ ಆಡಿಯೋ ಇದೆಯಲ್ವಾ ಇದು ಈಗ ಚರ್ಚೆಗೆ ಹುಟ್ಟಾಗ್ತಾ ಇದೆ ಕಾಂಗ್ರೆಸ್ಗೆ ಹೋಗ್ತಾರೆ ಅವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಬಟ್ ಈಗ ಶಿವಲಿಂಗೇಗೌಡರು ನೋಡಿ ಸುಮಾರು 2 ವರ್ಷ ಆಯಿತು ಅಂತರ ಕಾಯ್ದುಕೊಂಡು ಹಾಸನದಲ್ಲಿ ಎಷ್ಟೇ ಕಾರ್ಯಕ್ರಮ ಆದರೂ ಕೂಡ ಜೆಡಿಎಸ್ ನೋದು ಅವರು ಬಂದಿಲ್ಲ ಭಾಗಿಯಾಗಿಲ್ಲ ಮನವೊಲಿಸುವಂತ ಪ್ರಯತ್ನಗಳು ಕೂಡ ಆಗಿದೆ ಅವರನ್ನ ವಿಶ್ವಾಸಕ್ಕೂ ಕೂಡ ತೆಗೆದುಕೊಳ್ಳುವಂತ ಕೆಲಸ ಆಗಿದೆ ಆದರೆ ಶಿವಲಿಂಗೇಗೌಡರು ಆಲ್ರೆಡಿ ಜೆಡಿಎಸ್ ಅನ್ನು ಮಾನಸಿಕವಾಗಿ ತೊರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಅವರು ಇತ್ತೀಚೆಗೆ ಒಂದಷ್ಟು ಆಡಿಯೋಗಳು ಕೂಡ ರಿವೀಲ್ ಆಗ್ತಾನೆ ಇದ್ದಾವೆ ಬಟ್ ಈಗ ಅವರ ಕಾರ್ಯಕರ್ತರೊಂದಿಗೆ ಮಾತನಾಡಿರುವಂತ ಆಡಿಯೋ ಇದು ಅಂದ್ರೆ ಯಾರೇ ಬಂದರೂ ನಾನು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ತೀನಿ ಅದು 50,000 ಲೀಡ್ ನಲ್ಲಿ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಅದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈಗ ಮೊನ್ನೆ ಎಟಿ ರಾಮಸ್ವಾಮಿ ಅವರದಾಯ್ತಲ್ವಾ ಅರ್ಕುಲ್ಗೂಡಿಂದು ಬಹುಶಃ ಹಾಗೆ ಆಗಬಹುದು ಅಂತ ಅನಿಸುತ್ತೆ